ವೆಲ್ಕಮ್. ತಿಳಿಗನ್ನಡ 8ನೇ ತರಗತಿ ಪ್ರಶ್ನೆ ಉತ್ತರ ಗಾಂಧೀಜಿಯ ಬಾಲ್ಯ 3ನೇ ಪಾಠದ್ದು ಅಭ್ಯಾಸ. ಪದಗಳ ಅರ್ಥ. ಅಂಕಿತ ಅಂದ್ರೆ ಗುರುತು, ಅಕ್ಷರಶಃ ಅಂದ್ರೆ ಪ್ರತಿಯೊಂದು ವಿವರದಲ್ಲಿಯೂ, ಆಣತಿ ಅಂದ್ರೆ ಆಜ್ಞೆ, ಕಲೆ ಅಂದ್ರೆ ನೈಪುಣ್ಯತೆ, ಕಿಂಚಿತ್ತು ಅಂದ್ರೆ ಸ್ವಲ್ಪವು ಕೊಂಚವು, ಕೆಟಲ್ ಅಂದ್ರೆ ಕಾಫಿ ಸಂಗ್ರಹಿಸುವ ಸಾಧನ, ಗದರಿಸು ಅಂದ್ರೆ ಅಬ್ಬರಿಸು, ಪಿತೃ ಅಂದ್ರೆ ತಂದೆ, ರಾಗಮಾಲಿಕೆ ಅಂದ್ರೆ ಸಂಗೀತ ಸಾಧನ, ವೃಥ ಅಂದ್ರ ನಿಷ್ಕಾರಣವಾಗಿ ವ್ಯರ್ಥವಾಗಿ, ತೂರೆ ಅಂದ್ರೆ ಕೊಳ್ಳೆ ಲೂಟಿ, ಅಡ್ಡೆ ಅಂದ್ರೆ ಹೆಗಲ ಮೇಲೆ ಹೊರುವುದಕ್ಕಾಗಿ ತಕ್ಕಡಿಯಂತೆ ಮಾಡಿರುವ ಬಿದಿರ ದಬ್ಬೆಯ ಸಾಧನ, ಆದರ ಅಂದ್ರೆ ಗೌರವ ಪ್ರೀತಿ, ಆರ್ತ ಅಂದ್ರೆ ಕಷ್ಟಕ್ಕೆ ಸಿಲುಕಿದ ದುಃಖಿತ, ಕಾಪಿ ಅಂತಂದ್ರೆ ನಕಲು ಮಾಡುವುದು ಕದ್ದು ಬರೆಯುವುದು, ಕುಚೋದ್ಯ ಅಂದ್ರೆ ಕಿಡಿಗೇಡಿತನ ಅಪಹಾಸ್ಯ ಮಾಡುವುದು, ಕ್ಲೇಶ ಅಂದ್ರೆ ದುಃಖ ನೋವು, ಪಾದರಕ್ಷೆ ಅಂದ್ರೆ ಚಪ್ಪಲಿ, ಪೈಕಿ ಅಂದ್ರೆ ಸಂಬಂಧದಲ್ಲಿ, ವಿಲಾಪ ಅಂದ್ರೆ ಆಳುವಿಕೆ, ಸತ್ಯಸಂಧ ಅಂದ್ರೆ ನಿಜವನ್ನು ನುಡಿಯುವವನು. ಎರಡು ಪ್ರಶ್ನೆಗಳು. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಒಂದು, ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆಯ ಹೆಸರು ನನ್ನ ಸತ್ಯಾನ್ವೇಷಣೆ. ಎರಡು, ಗಾಂಧೀಜಿಯವರು ಪರೀಕ್ಷೆಯಲ್ಲಿ ತಪ್ಪಾಗಿ ಬರೆದ ಪದ ಕೆಟಲ್. ಮೂರನೆಯದು, ಗಾಂಧೀಜಿಯವರು ಬಾಲ್ಯದಲ್ಲಿ ಓದಿದ ಮೊದಲ ಪುಸ್ತಕ ಶ್ರವಣ ಪಿತೃಭಕ್ತಿ. ನಾಲ್ಕನೆಯದು, ಬಾಲ್ಯದಲ್ಲಿ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ನಾಟಕದ ಹೆಸರು ಹರಿಶ್ಚಂದ್ರ ನಾಟಕ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದನೇ ಪ್ರಶ್ನೆ, ಗಾಂಧೀಜಿಯವರಿಗೆ ಪರೀಕ್ಷೆಯಲ್ಲಿ ಕಾಪಿ ಮಾಡುವಂತೆ ಉಪಾಧ್ಯಾಯರು ಏಕೆ ಸೂಚಿಸಿದರು? ಉತ್ತರ, ಶಾಲೆ ಇನ್ಸ್ಪೆಕ್ಟರ್ ಮಿಸ್ಟರ್ ಗೈಲ್ಸ್ ಪರಿಶೀಲನೆಗಾಗಿ ಶಾಲೆಗೆ ಬಂದಿದ್ದಾಗ ಗಾಂಧಿಯವರು ಕೆಟಲ್ ಪದವನ್ನು ತಪ್ಪು ಬರೆದಿದ್ದರು, ಆದ್ದರಿಂದ ಉಪಾಧ್ಯಾಯರು ಕಾಪಿ ಮಾಡಲು ಸೂಚಿಸಿದರು. ಎರಡನೇ ಪ್ರಶ್ನೆ, ಉಪಾಧ್ಯಾಯರು ಸೂಚಿಸಿದರು ಗಾಂಧೀಜಿ ಪರೀಕ್ಷೆಯಲ್ಲಿ ಕಾಪಿ ಮಾಡಲಿಲ್ಲ ಏಕೆ? ಉತ್ತರ, ಉಪಾಧ್ಯಾಯರು ಸೂಚಿಸಿದರು ಗಾಂಧೀಜಿ ಪರೀಕ್ಷೆಯಲ್ಲಿ ಕಾಪಿ ಮಾಡಲಿಲ್ಲ ಏಕೆಂದರೆ ನಾವು ಕಾಪಿ ಮಾಡಿದಂತೆ ನೋಡಿಕೊಳ್ಳುವುದೇ ಉಪಾಧ್ಯಾಯರ ಕೆಲಸವೆಂದು ಗಾಂಧೀಜಿ ತಿಳಿದಿದ್ದರು. ಮೂರನೆಯದು, ಉಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ಕಾಪಿ ಮಾಡಲು ಸೂಚಿಸುವುದು ಸರಿಯಲ್ಲ ಏಕೆ? ಉತ್ತರ, ಸರಿಯಾದ ಮಾರ್ಗವನ್ನು ತೋರಬೇಕಾದ ಗುರುಗಳು ಕಾಪಿ ಮಾಡುವ ತಪ್ಪು ಮಾರ್ಗವನ್ನು ಸೂಚಿಸುವುದು ಸರಿಯಲ್ಲ. ನಾಲ್ಕನೆಯದು, ಗಾಂಧೀಜಿಯವರಿಗೆ ಕಾಪಿ ಮಾಡಲು ಹೇಳಿದ ಉಪಾಧ್ಯಾಯರ ಮೇಲೆ ಗೌರವ ಏಕೆ ಕಡಿಮೆ ಆಗಲಿಲ್ಲ? ಉತ್ತರ, ಗಾಂಧೀಜಿಯವರಿಗೆ ಕಾಪಿ ಮಾಡಲು ಹೇಳಿದ ಉಪಾಧ್ಯಾಯರ ಮೇಲೆ ಗೌರವ ಕಡಿಮೆಯಾಗಲಿಲ್ಲ. ಕಾರಣ, ಹಿರಿಯರ ದೋಷಗಳನ್ನು ಎಣಿಸದಿರುವುದು ಗಾಂಧೀಜಿಯವರ ಸ್ವಾಭಾವಿಕ ಗುಣವಾಗಿತ್ತು. ಐದನೆಯದು, ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳಾರು? ಉತ್ತರ, ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳು ಶ್ರವಣಕುಮಾರ ಹರಿಶ್ಚಂದ್ರ. ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ. ಒಂದನೆಯದು, ಗಾಂಧೀಜಿಯವರ ಬಾಲ್ಯದಲ್ಲಿದ್ದ ಸ್ವಭಾವಗಳಾವುವು? ಉತ್ತರ, ಗಾಂಧೀಜಿಯವರು ಶಿಕ್ಷಕರಿಗಾಗಲಿ ಸ್ನೇಹಿತರಿಗಾಗಲಿ ಎಂದು ಸುಳ್ಳು ಹೇಳಿದವರಲ್ಲ. ಅವರು ಬಹಳ ನಾಚಿಕೆಯ ಸ್ವಭಾವದವರಾಗಿದ್ದರು. ಯಾರ ಜೊತೆಗೂ ಸೇರುತ್ತಿರಲಿಲ್ಲ. ಅವರ ಪುಸ್ತಕ ಪಾಠಗಳು ಇವೇ ಅವರ ಮಿತ್ರರು. ಗಂಟೆ ಹೊಡೆಯುವ ಹೊತ್ತಿಗೆ ಶಾಲೆಗೆ ಹೋಗುವುದು, ಶಾಲೆ ಮುಗಿಯುತ್ತಲೇ ಮನೆಗೆ ಓಡುವುದು, ಇದು ಅವರ ದಿನನಿತ್ಯದ ಅಭ್ಯಾಸವಾಗಿತ್ತು. ಅವರು ನಿಜವಾಗಿಯೂ ಓಡಿಯೇ ಮನೆಗೆ ಸೇರುತ್ತಿದ್ದರು, ಏಕೆಂದರೆ ಅವರಿಗೆ ಯಾರೊಂದಿಗೂ ಮಾತನಾಡುವ ಧೈರ್ಯವಿರಲಿಲ್ಲ. ಯಾರಾದರೂ ಅವರನ್ನು ಕುಚೋದ್ಯ ಮಾಡುವರೋ ಎಂಬ ಭಯ ಅವರಿಗಿತ್ತು. ಎರಡನೇ ಪ್ರಶ್ನೆ, ಗಾಂಧೀಜಿಯವರಿಗೆ ಪರೀಕ್ಷೆಯಲ್ಲಿ ಕಾಪಿ ಮಾಡುವಂತೆ ಉಪಾಧ್ಯಾಯರು ಯಾವ ರೀತಿ ಸೂಚಿಸಿದರು? ಉತ್ತರ, ಇನ್ಸ್ಪೆಕ್ಟರ್ ಮಿಸ್ಟರ್ ಗೈಲ್ಸ್ ಪರಿಶೀಲನೆಗಾಗಿ ಶಾಲೆಗೆ ಬಂದಿದ್ದರು. ಅವರು ಮೊದಲನೇ ತರಗತಿಯ ವಿದ್ಯಾರ್ಥಿಗಳಿಗೆ ಐದು ಪದಗಳನ್ನು ಬರೆಯಲು ಕೊಟ್ಟರು. ಅವುಗಳ ಪೈಕಿ ಕೆಟಲ್ ಎಂಬ ಪದವು ಒಂದು. ಗಾಂಧೀಜಿಯವರು ಅದನ್ನು ತಪ್ಪಾಗಿ ಬರೆದರು. ತಮ್ಮ ಉಪಾಧ್ಯಾಯರು ತಮ್ಮ ಪಾದರಕ್ಷೆಯ ತುದಿಯಿಂದ ಅವರನ್ನು ಎರಚಿಸಲು ಪ್ರಯತ್ನಿಸಿದರು. ಮುಂದಿನ ಹುಡುಗನ ಸ್ಲೇಟ್ ಅನ್ನು ನೋಡಿಕೊಂಡು ತನ್ನ ತಪ್ಪನ್ನು ತಿದ್ದಿಕೊಳ್ಳಬೇಕೆಂಬುದು ಉಪಾಧ್ಯಾಯರ ಉದ್ದೇಶ. ಅದು ಗಾಂಧೀಜಿಯವರಿಗೆ ಒಪ್ಪಿಗೆ ಆಗಲಿಲ್ಲ. ಮೂರನೇ ಪ್ರಶ್ನೆ, ಶ್ರವಣನ ಪಿತೃಭಕ್ತಿ ನಾಟಕದಲ್ಲಿನ ಯಾವ ಅಂಶ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿತ್ತು? ಉತ್ತರ, ತಂದೆ ಕೊಂಡುಕೊಂಡು ಬಂದಿದ್ದ ಒಂದು ಪುಸ್ತಕ ಗಾಂಧೀಜಿಯವರ ಕಣ್ಣಿಗೆ ಬಿತ್ತು. ಅದರ ಹೆಸರು ಶ್ರವಣನ ಪಿತೃಭಕ್ತಿ ನಾಟಕ. ಅದನ್ನು ಅವರು ಅತ್ಯಂತ ಆಸಕ್ತಿಯಿಂದ ಓದಿದರು. ಅದೇ ಸಮಯದಲ್ಲಿ ಸಂಚಾರಿ ಬಾಂಬೆ ಪ್ರದರ್ಶಕರು ಅವರ ಊರಿಗೆ ಬಂದರು. ಅವರು ಗಾಂಧೀಜಿಗೆ ತೋರಿಸಿದ ಒಂದು ಚಿತ್ರ, ಶ್ರವಣ ತನ್ನ ಕುರುಡು ತಂದೆ ತಾಯಿಯರನ್ನು ಅಡ್ಡೆಯಲ್ಲಿ ಕೂರಿಸಿಕೊಂಡು ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಂಡು ಯಾತ್ರೆಗಾಗಿ ಹೋಗುತ್ತಿದ್ದ ಚಿತ್ರ. ಆ ಪುಸ್ತಕ, ಆ ದೃಶ್ಯ ಎರಡೂ ಗಾಂಧೀಜಿಯ ಅಂತರಂಗದಲ್ಲಿ ಶಾಶ್ವತವಾಗಿ ಅಂಕಿತವಾದವು. ಇಗೋ ಇಲ್ಲಿ ನಿನಗೊಂದು ಆದರ್ಶವಿದೆ, ಅದನ್ನು ಅನುಸರಿಸು ಎಂದು ಅವರಿಗೆ ಅವರೇ ಹೇಳಿಕೊಂಡರು. ಶ್ರವಣ ಮರಣ ಹೊಂದಲು ಅವರ ಮಾತಾಪಿತೃಗಳ
ಆರ್ತವಿಲಾಪ ಅವರ ಕಿವಿಗೆ ಈಗಲೂ ಕೇಳುವಂತಿದೆ. ಆ ರಾಗ ಅವರ ಹೃದಯವನ್ನು ಕರಗಿಸಿತು. ನಾಲ್ಕನೇ ಪ್ರಶ್ನೆ, ಹರಿಶ್ಚಂದ್ರ ನಾಟಕ ಗಾಂಧೀಜಿಯವರ ಮನಸ್ಸಿನಲ್ಲಿ ಯಾವ ರೀತಿಯ ಸ್ಫೂರ್ತಿ ತುಂಬಿತು? ಉತ್ತರ, ಹರಿಶ್ಚಂದ್ರ ನಾಟಕ ಗಾಂಧೀಜಿಯವರ ಮನಸ್ಸನ್ನು ಸೂರೆಗೊಂಡಿತು. ಅದನ್ನು ಎಷ್ಟು ನೋಡಿದರೂ ಅವರಿಗೆ ತೃಪ್ತಿಯೇ ಆಗಲಿಲ್ಲ. ಆದರೆ ಎಷ್ಟು ಸಲ ನೋಡಲು ಅನುಮತಿ ಕೊಟ್ಟಾರು? ಅದರ ಹುಚ್ಚು ಅವರನ್ನು ಹಗಲು ರಾತ್ರಿ ಬಿಡಲೇ ಇಲ್ಲ. ಲೆಕ್ಕವಿಲ್ಲದಷ್ಟು ಸಲ ಅವರೇ ಹರಿಶ್ಚಂದ್ರನಾಗಿ ಆ ನಾಟಕವನ್ನು ಅಭಿನಯಿಸಿಕೊಂಡರು. ಎಲ್ಲರೂ ಏಕೆ ಹರಿಶ್ಚಂದ್ರನಂತೆ ಸತ್ಯ ಸುಂದರರಾಗಿರಬಾರದು, ಸತ್ಯಸಂಧರಾಗಿರಬಾರದು ಇರಬಾರದು? ಇದೇ ಹಗಲು ರಾತ್ರಿ ಅವರನ್ನು ಅವರೇ ಕೇಳಿಕೊಳ್ಳುತ್ತಿದ್ದ ಪ್ರಶ್ನೆ. ಸತ್ಯವನ್ನು ಅನುಸರಿಸಬೇಕು. ಹರಿಶ್ಚಂದ್ರ ಸತ್ಯಕ್ಕಾಗಿ ಪಟ್ಟ ಕ್ಲೇಶವನ್ನೆಲ್ಲ, ಆಪತ್ತುಗಳನ್ನೆಲ್ಲ ತಾನು ಪಡಬೇಕು. ಇದೊಂದೇ ಅವರ ಮನಸ್ಸಿನಲ್ಲಿ ಸ್ಫೂರ್ತಿ ತುಂಬಿದ ಆದರ್ಶ. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಗಾಂಧೀಜಿಯವರು ಪ್ರೌಢಶಾಲೆಯಲ್ಲಿ ಓದುತ್ತಿರುವಾಗ ಪರೀಕ್ಷಾ ಕೊಠಡಿಯಲ್ಲಿ ಯಾವ ಘಟನೆ ನಡೆಯಿತು? ಪ್ರೌಢಶಾಲೆ ಮೊದಲನೇ ವರ್ಷದ ಪರೀಕ್ಷೆ ವೇಳೆಯಲ್ಲಿ ಘಟನೆಯೊಂದು ನಡೆಯಿತು. ಇನ್ಸ್ಪೆಕ್ಟರ್ ಮಿಸ್ಟರ್ ಗೈಲ್ಸ್ ಪರಿಶೀಲನೆಗಾಗಿ ಶಾಲೆಗೆ ಬಂದಿದ್ದರು. ಅವರು ಮೊದಲನೇ ತರಗತಿಯ ವಿದ್ಯಾರ್ಥಿಗಳಿಗೆ 5 ಪದಗಳನ್ನು ಬರೆಯಲು ಕೊಟ್ಟರು. ಅವುಗಳ ಪೈಕಿ ಕೆಟಲ್ ಎಂಬ ಪದವು ಒಂದು. ಗಾಂಧೀಜಿಯವರು ಅದನ್ನು ತಪ್ಪಾಗಿ ಬರೆದರು. ತಮ್ಮ ಉಪಾಧ್ಯಾಯರು ತಮ್ಮ ಪಾದರಕ್ಷೆ ತುದಿಯಿಂದ ಅವರನ್ನು ಎಚ್ಚರಿಸಲು ಪ್ರಯತ್ನಿಸಿದರು. ಮುಂದಿನ ಹುಡುಗನ ಸ್ಲೇಟ್ ಅನ್ನು ನೋಡಿಕೊಂಡು ತನ್ನ ತಪ್ಪನ್ನು ತಿದ್ದಿಕೊಳ್ಳಬೇಕೆಂಬುದು ಉಪಾಧ್ಯಾಯರ ಉದ್ದೇಶ. ಅದು ಗಾಂಧೀಜಿಯವರಿಗೆ ಒಪ್ಪಿಗೆ ಆಗಲಿಲ್ಲ. ಎರಡನೇ ಪ್ರಶ್ನೆ, ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಶ್ರವಣನ ಪಿತೃಭಕ್ತಿ ಮತ್ತು ಸತ್ಯ ಹರಿಶ್ಚಂದ್ರ ನಾಟಕಗಳು ಯಾವ ರೀತಿ ಪ್ರಭಾವ ಬೀರಿದವು? ಉತ್ತರ, ತಂದೆ ಕೊಂಡುಕೊಂಡು ಬಂದಿದ್ದ ಒಂದು ಪುಸ್ತಕ ಗಾಂಧೀಜಿಯ ಕಣ್ಣಿಗೆ ಬಿತ್ತು. ಅದರ ಹೆಸರು ಶ್ರವಣನ ಪಿತೃಭಕ್ತಿ ನಾಟಕ. ಅದನ್ನು ಅವರು ಅತ್ಯಂತ ಆಸಕ್ತಿಯಿಂದ ಓದಿದರು. ಅದೇ ಸಮಯದಲ್ಲಿ ಸಂಚಾರಿ ಬೊಂಬೆ ಪ್ರದರ್ಶಕರು ಅವರ ಊರಿಗೆ ಬಂದರು. ಅವರು ಗಾಂಧೀಜಿಗೆ ತೋರಿಸಿದ ಒಂದು ಚಿತ್ರ, ಶ್ರವಣ ತನ್ನ ಕುರುಡು ತಂದೆ ತಾಯಿಯರನ್ನು ಅಡ್ಡೆಯಲ್ಲಿ ಕೂರಿಸಿಕೊಂಡು ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಂಡು ಯಾತ್ರೆಗಾಗಿ ಹೋಗುತ್ತಿದ್ದ ಚಿತ್ರ. ಆ ಪುಸ್ತಕ, ಆ ದೃಶ್ಯ ಎರಡೂ ಗಾಂಧೀಜಿಯ ಅಂತರಂಗದಲ್ಲಿ ಶಾಶ್ವತವಾಗಿ ಅಂಕಿತವಾದವು. ಈಗೋ ಇಲ್ಲಿ ನಿನಗೊಂದು ಆದರ್ಶವಿದೆ, ಅದನ್ನು ಅನುಸರಿಸು ಎಂದು ಅವರಿಗೆ ಅವರೇ ಹೇಳಿಕೊಂಡರು. ಶ್ರವಣ ಮರಣ ಹೊಂದಲು ಅವರ ಮಾತಾಪಿತೃಗಳ ಆರ್ತ ವಿಲಾಪ ಅವರ ಕಿವಿಗೆ ಈಗಲೂ ಕೇಳುವಂತಿದೆ. ಆ ರಾಗ ಅವರ ಹೃದಯವನ್ನು ಕರಗಿಸಿತು. ಹರಿಶ್ಚಂದ್ರ ನಾಟಕ ಗಾಂಧೀಜಿಯ ಮನಸ್ಸನ್ನು ಸೂರೆಗೊಂಡಿತು. ಅದನ್ನು ಎಷ್ಟು ನೋಡಿದರೂ ಅವರಿಗೆ ತೃಪ್ತಿಯೇ ಆಗಲಿಲ್ಲ. ಆದರೆ ಎಷ್ಟು ಸಲ ನೋಡಲು ಅನುಮತಿ ಕೊಟ್ಟಾರು? ಅದರ ಹುಚ್ಚು ಅವರನ್ನು ಈಗಲೂ ಹಗಲು ರಾತ್ರಿ ಬಿಡಲೇ ಇಲ್ಲ. ಲೆಕ್ಕವಿಲ್ಲದಷ್ಟು ಸಲ ಅವರೇ ಹರಿಶ್ಚಂದ್ರನಾಗಿ ಆ ನಾಟಕವನ್ನು ಅಭಿನಯಿಸಿಕೊಂಡರು. ಎಲ್ಲರೂ ಏಕೆ ಹರಿಶ್ಚಂದ್ರನಂತೆ ಸತ್ಯಸಂಧರಾಗಿರಬಾರದು? ಇದೇ ಅವರು ಹಗಲು ರಾತ್ರಿ ಅವರನ್ನು ಅವರೇ ಕೇಳಿಕೊಳ್ಳುತ್ತಿದ್ದ ಪ್ರಶ್ನೆ. ಸತ್ಯವನ್ನು ಅನುಸರಿಸಬೇಕು. ಹರಿಶ್ಚಂದ್ರ ಸತ್ಯಕ್ಕಾಗಿ ಪಟ್ಟ ಕ್ಲೇಶವನ್ನೆಲ್ಲ, ಆಪತ್ತುಗಳನ್ನೆಲ್ಲ ತಾನು ಪಡಬೇಕು. ಇದೊಂದೇ ಅವರ ಮನಸ್ಸಿನಲ್ಲಿ ಸ್ಫೂರ್ತಿ ತುಂಬಿದ ಆದರ್ಶ. ಸಂದರ್ಭದೊಡನೆ ವಿವರಿಸಿ. ಒಂದನೆಯದು, ಹಿರಿಯರ ಆಣತಿಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ. ಈ ವಾಕ್ಯವನ್ನು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಅನುವಾದಿಸಿದ ನನ್ನ ಸತ್ಯಾನ್ವೇಷಣೆ ಎಂಬ ಗಾಂಧೀಜಿಯವರ ಆತ್ಮಕಥನದಿಂದ ಆಯ್ದ ಗಾಂಧೀಜಿಯ ಬಾಲ್ಯ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಗಾಂಧೀಜಿಯವರು ಈ ಮಾತನ್ನು ಹೇಳುತ್ತಾರೆ. ಇನ್ಸ್ಪೆಕ್ಟರ್ ಮಿಸ್ಟರ್ ಗೈಲ್ಸ್ ಪರಿಶೀಲನೆಗಾಗಿ ಶಾಲೆಗೆ ಬಂದಿದ್ದರು. ಅವರು ಮೊದಲನೇ ತರಗತಿಯ ವಿದ್ಯಾರ್ಥಿಗಳಿಗೆ 5 ಪದಗಳನ್ನು ಬರೆಯಲು ಕೊಟ್ಟರು. ಅವುಗಳ ಪೈಕಿ ಕೆಟಲ್ ಎಂಬ ಪದವು ಒಂದು. ಗಾಂಧೀಜಿಯವರು ಅದನ್ನು ತಪ್ಪಾಗಿ ಬರೆದರು. ಅವರ ಉಪಾಧ್ಯಾಯರು ತಮ್ಮ ಪಾದರಕ್ಷೆಯ ತುದಿಯಿಂದ ಅವರನ್ನು ಎಚ್ಚರಿಸಲು ಪ್ರಯತ್ನಿಸಿದರು. ಮುಂದಿನ ಹುಡುಗನ ಸ್ಲೇಟ್ ಅನ್ನು ನೋಡಿ ತನ್ನ ತಪ್ಪನ್ನು ತಿದ್ದಿಕೊಳ್ಳಬೇಕೆಂಬುದು ಉಪಾಧ್ಯಾಯರ ಉದ್ದೇಶ. ಅದು ಗಾಂಧೀಜಿಯವರಿಗೆ ಒಪ್ಪಿಗೆ ಆಗಲಿಲ್ಲ. ಇಷ್ಟಾದರೂ ಉಪಾಧ್ಯಾಯರಲ್ಲಿ ಅವರಿಗಿದ್ದ ಗೌರವ ಕಿಂಚಿತ್ ಕಡಿಮೆ ಆಗಲಿಲ್ಲ. ಏಕೆಂದರೆ ಹಿರಿಯರ ದೋಷಗಳನ್ನು ಎಣಿಸದಿರುವುದು ಅವರ ಸ್ವಾಭಾವಿಕ ಗುಣವಾಗಿತ್ತು. ಅನಂತರ ಆ ಉಪಾಧ್ಯಾಯರ ಇತರ ದೋಷಗಳು ಅವರಿಗೆ ತಿಳಿದು ಬಂದವು. ಆದರೆ ಅವರಲ್ಲಿ ಗಾಂಧೀಜಿಯವರ ಆದರ ಭಾವ ಕಡಿಮೆ ಆಗಲಿಲ್ಲ. ಹಿರಿಯರ ಆಣತಿಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ, ಅವರ ಕಾರ್ಯವನ್ನು ಪರೀಕ್ಷಿಸುವುದಲ್ಲ ಎಂಬುದನ್ನು ಗಾಂಧೀಜಿ ಅರಿತಿದ್ದರು. ಎರಡನೇ ಪ್ರಶ್ನೆ, ಇಗೋ ಇಲ್ಲಿ ನಿನಗೊಂದು ಆದರ್ಶವಿದೆ, ಅದನ್ನು ಅನುಸರಿಸು. ಈ ವಾಕ್ಯವನ್ನು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಅನುವಾದಿಸಿದ ನನ್ನ ಸತ್ಯಾನ್ವೇಷಣೆ ಎಂಬ ಗಾಂಧೀಯವರ ಆತ್ಮಕಥನದಿಂದ ಆಯ್ದ ಗಾಂಧೀಜಿಯ ಬಾಲ್ಯ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಗಾಂಧೀಜಿಯವರು ಈ ಮಾತನ್ನು ಹೇಳುತ್ತಾರೆ. ಶ್ರವಣ ಪಿತೃಭಕ್ತಿ ನಾಟಕ ಮತ್ತು ಪುಸ್ತಕದಿಂದ ಪ್ರಭಾವಿತರಾದ ಗಾಂಧೀಜಿ ತಮಗ ತಾವೇ ಮೇಲಿನಂತೆ ಹೇಳಿಕೊಂಡರು. ಮೂರನೇ ಪ್ರಶ್ನೆ, ಎಲ್ಲರೂ ಏಕೆ ಹರಿಶ್ಚಂದ್ರನಂತೆ ಸತ್ಯಸಂಧರಾಗಿರಬಾರದು? ಈ ವಾಕ್ಯವನ್ನು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಅನುವಾದಿಸಿದ ನನ್ನ ಸತ್ಯಾನ್ವೇಷಣೆ ಎಂಬ ಗಾಂಧಿಯವರ ಆತ್ಮಕಥನದಿಂದ ಆಯ್ದ ಗಾಂಧೀಜಿಯ ಬಾಲ್ಯ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಗಾಂಧೀಜಿಯವರು ಈ ಮಾತನ್ನು ಹೇಳುತ್ತಾರೆ. ಸತ್ಯ ಹರಿಶ್ಚಂದ್ರ ನಾಟಕದಿಂದ ಪ್ರಭಾವಿತರಾದ ಗಾಂಧೀಜಿ ಈ ಮೇಲಿನ ವಾಕ್ಯವನ್ನು ತಮ್ಮಲ್ಲೇ ತಾವೇ ಯೋಚಿಸುತ್ತಾರೆ.
ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಒತ್ತಿ ಪ್ಲೇಲಿಸ್ಟ್ ಸೇವ್ ಮಾಡ್ಕೊರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.